ನಿಮ್ಮಪ್ಪ ಯೋಗಿನಾದ ಮೋಕ್ಷದ ಮುತ್ಯ ಪದ್ಮಾವತಿಗೆ ಮದುವೆ ಆಗಬೇಕಾದಾಗ ಏನಾದ್ರಿಪ್ಪ ಅವಾಗ ಮತ್ತ ಪದ್ಮಾವತಿಗೆ ಉಪ್ಪದಪ್ಪೆ ಮಾತು ತೊಟ್ಟ ಇಲ್ಲ ಹೌದು ಯಾಕಂದ್ರೆ ರೆಸ್ಪೆಕ್ಟ್ ನೋಡ್ರಿ ರೆಸ್ಪೆಕ್ಟ್ ತಗೊಳ್ಳೋದು ಉಪ್ಪದಪ್ಪೆ ತೊಟ್ಟಕ್ಕೆ ಇಲ್ಲ ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಯಾವ ಶಿವಪುರ ಅಟ್ಟಿ ಯಾವ ನಾಗರಾಯ ಗೌಡನು ಮನೆಗೆ ಹೆಣ್ಣು ಕೇಳಕ್ ಹೋದಂತ ಸಂದರ್ಭದೊಳಗ ನನ್ನಪ್ಪ ಮುತ್ಯ ಮೋಕ್ಷದ ಪದ್ಮಾವತಿಗೆ ನೋಡೇನ ಅಂತ ನಮ್ಮ ಹಿರಿಯರು ಹೇಳ್ಯಾರ ನೀವು ಹೇಳಿರ್ತಕ್ಕಂಥ ಮಾತು ಹೆಂಗೈತಿ ಇದು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಹೌದು ಬೆಟ್ಟ ತಪ್ಪ ಅಂತಂದ್ರ ಇದನ್ನು ಅಲ್ರಿ ಗುರುಗಳ ನಮ್ಮ ಉತ್ತರ ಹೆಂಗೈತಿ ಅಂದ್ರೆ ಹೇಳಿದ್ರ ಬಾ ಸಂತೋಷ ಐತಿ ಸರಿ ಕೇಳ್ರಿ ಹಾಡಿರತಕ್ಕಂತ ಹಾಡಿನೊಳಗೆ ಪ್ರಶ್ನೆ ಕೇಳ್ರೆ ನಾನು ಬರಕ್ ಬಂದವ್ರ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಚೆಲುವೇನೆ ನೋಡ್ಯಾಳ ಪದ್ಮಾವತಿ ಹೇಳಿ ನಮ್ ಗುರ್ಲಿಂಗ್ ಮಾಸ್ತರ್ ಸಾಹಿತ್ಯ ಬರ್ದಾರ ಆ ಗುರ್ಲಿಂಗ್ ಮಾಸ್ತರ್ ಸಾಹಿತ್ಯ ಬರ್ದಾರ ಪ್ರಾಸ್ಟ್ ಒಳಗ ಕರೆಕ್ಟ್ ಜೋಡಿಸ್ಯಾರ ಹೇಳ ಪದ್ಮಾವತಿ ಹೇಳ ರಮಣ ಬಿಡ್ಬೇಡ ಗುರುವಿನ ಸೇವಕ ಹೋಗುವಂತ ಸಂದರ್ಭ ಒಳಗ ಯಾರು ಪದ್ಮಾವತಿ ಅಮೋಘ ಸಿದ್ಧುಗ ಅಲ್ಲಿ ನೆದರ ಬಿದ್ದದ ಅಂತೇಳಿ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ ಹಿರಿಯರೀ ಮತ್ತ ಸಿದ್ಧ ಏನೋ ಅವ್ರ ಮದ್ಕೊಂಡು ಮುತ್ತಾರ ಹೇಳಾರಿ ನಾವು ಹಂಗೆ ಹೇಳ್ಕೊತ ಅವ್ರ ಸಾಹಿತ್ಯ ಬರ್ತಾರೆ ಮೈ ಬೆವರಿನಿಂದ ಮೂರು ಮಂದಿ ಮಕ್ಕಳು ಹುಟ್ಟ್ಯಾರ ಆ ಮೂರು ಮಂದಿ ಮಕ್ಕಳು ಹುಟ್ಟ್ಯಾರ ಮೂರು ಮಂದಿ ಮಕ್ಕಳಿಂದ ಒಂದು ಪಟ್ಟಣ ಆಗೈತಿ ಮೂರು ಮಂದಿ ಮಕ್ಕಳ ಹೆಸರೇನೋ ಒಂದು ಪಟ್ಟಣ ಹೆಸರೇನೋ ಒಂದು ಕುಳ್ಳೇನೆ ಅವ್ರು ಮುದ್ದವ ಮುದ್ದುಕೊಂಡ ಜಾಗ್ರತಪುರ ಪಟ್ಟಣ ಅಂತ ಹೇಳ್ಯಾರ ಸರ್ ಇದ್ರ ಉತ್ತರ ಸಮಸ್ತ ತಪ್ಪೈತ್ರಿ ನಮ್ಮ ಆಧಾರದೊಳಗ ನಾವು ಕೇಳಿರ್ತಕ್ಕಂಥ ಗ್ರಂಥೊಳಗೆ ಈ ಉತ್ತರ ಇಲ್ಲ ಮತ್ತ ಅವರು ಇದೇ ನಮ್ಮ ಉತ್ತರ ಕರೆಕ್ಟ್ ಅಂದ್ರ ಈಶ್ವರನ ಮೈ ಬೆವರಿನಿಂದ ಹಿಂಗ ಕರೆಕ್ಟ್ 100,000 ಅದು ಉತ್ತರ ಇತ್ತಪ್ಪ ನಾವು ಒಪ್ಪತ್ತೆ ಅವರು ಆಗಲೇ ಅದು ಕರೆಕ್ಟ್ ಇತ್ತಂದ್ರ ಕರೆಕ್ಟ್ ಅಂತ ಹೇಳಿ ನಾನೇ ಹೇಳ್ರಿ ಒಳ್ಳೆ ನಾನು ಪ್ರಶ್ನೆ ಹಾಕೋ ಬುಕ್ಕದ ಹೆಸರು ಸಮೇತ ಹೇಳ್ತೀನಿ ಒಳ್ಳೆ ನನಗೆ ಅವ್ರು ಏನ್ ಕೇಳಬೇಕು ನಮ್ಮ ಬುಕ್ಕದ ಹೆಸರು ಏನಪ್ಪಾ ಅಂತ ಕೇಳಿದ್ರ ಹುಡುಕಟ್ಟು ಸಮಾಜ ಹುಟ್ಟು ಸಾವಿನ ನಡುವೆ ಹಂಪಿ ಯೂನಿವರ್ಸಿಟಿಯವರು ಬರೆದಿರ್ತಕ್ಕಂತ ಮೇಲೆ ಚಿಕ್ಕಾಗಿ ಸಿದ್ದರಾಮಯ್ಯ ಸಹಿ ಆಗಿ ಬಂದಿರತಕ್ಕಂತ ಪುಸ್ತಕ ಏನು ನೋಡೋದೇನು ಕೇಳಿ ಬುಡಕಟ್ಟು ಸಮಾಜ ಹುಟ್ಟು ಸಾವಿನ ನಡುವೆ ಹಂಪಿ ವಿಶ್ವವಿದ್ಯಾಲಯ ಬರೆದಿರ್ತಕ್ಕಂತ ಸಿಕ್ಕ ಆಗಿ ಬಂದಿರತಕ್ಕಂತ ಬುಕ್ ಒಳಗೆ ಏನಾಯ್ತಪ್ಪ ಅಂತ ಕೇಳಿದ್ರ ಈಶ್ವರನ ಮೈ ಬೆವರಿನಿಂದ ಮೂರು ಮಂದಿ ಮಕ್ಕಳು ಹುಟ್ಟ್ಯಾರ ಹುಟ್ಟ್ಯಾರ ಕಾಟಯ್ಯ ಚಿತ್ತಯ್ಯ ಒಬಳ ನರಸಿಂಹ ಅಂತೇಳಿ ಮೂರು ಮಂದಿ ಮಕ್ಕಳು ಒಂದು ಚಿತ್ರಗಿರಿ ಪಟ್ಟಣ ಅಂತ ಹೇಳಿದ್ರೆ ಬರ್ದಾರ ನನ್ನ ಬಳಿ ಆಧಾರ ಸಮೇತ ಐತಿ ಬೇಕಾದ್ರೆ ನೋಡಿದ್ರೆ ನಾ ತೋರಿಸ್ಲಕ್ಕ ಸರಿ ಸರಿ ಕರೆಕ್ಟ್ ರೀ ನಮ್ದು ಏನಾಯ್ತು ನೋಡ್ರಿ ಅವ್ರು ಹಿಂಗ ಆಧಾರ ಸಮೇತ ಐತೆ ಅಂತ ನಮಗೆ ತೋರಿಸಿದ್ರೆ ಭಾಷೆ ಇದ್ರಾಗ ಏನ್ ತಕರಲ್ರಿ ನೀವು ಜ್ಞಾನದ ಕುಸ್ತಿ ಹಿಡಿದ್ರಿ ನಾವು ಜ್ಞಾನದ ಕುಸ್ತಿ ಹಿಡಿಬೇಕಾಗತ್ತೆ ಇಲ್ರಿ ನಾಲ್ಕು ನೋಡಿ ಚಾಲ ಹಾಡಿ ಭಾಳ ಮಾತಾಡ್ದಿಲ್ಲ.